ಒಂದು ಚಿಲ್ಲಿ ಬಜ್ಜಿ ಮಾಡುವ ಗೈಸ್. ಈವ್ನಿಂಗ್ ಸ್ನ್ಯಾಕ್ ಆಯ್ತಾ? ಮನೆಯಲ್ಲಿ ತುಂಬ ಜನ ಅಲ್ಲಿದ್ದಾರೆ, ಅವತ್ತು ಈದಿಗೆ ಬಂದವರಲ್ಲಿದ್ದಾರೆ, ಅದಕ್ಕೆ ನಾವೊಂದು ಅವರಿಗೊಂದು ಚಿಲ್ಲಿ ಬಜ್ಜಿ ಮಾಡಿಕೊಡುವ ಅಂತ. ಗೈಸ್ ನೋಡಿ, ಇವತ್ತು ನಾನು ಮೆಣಸಿನಕಾಯಿ ತೊಗೊಂಡು ಬಂದಿದ್ದೀನಿ. ಇವತ್ತು ಮೆಣಸಿನಕಾಯಿ ಮಸಾಲೆ ಬಜ್ಜಿ ಹೇಗೆ ಮಾಡೋದಂತ ನೋಡೋಣ. ಗೈಸ್ ನೋಡಿ, ಇದಕ್ಕೆ ನಾನು ಕಡಲೆ ಹುಡಿ ಹಾಕ್ತೀನಿ. ಕಡಲೆ ಹುಡಿ ಅಂದರೆ ಬೇಸನ್ ಆಯ್ತಾ? ಅಲ್ಲ, ಹಾಂ ಬೇಸನ್. ಹೌದು ಹೌದು, ನಿಮ್ಮ ಸ್ವಲ್ಪ ಮಿಸ್ ಆಗುತ್ತೆ. ಇದು ಜಾಸ್ತಿ ಬೇಕಂದ್ರೆ ನನಗೆ ಸಪೋರ್ಟ್ ಇಲ್ಲಿ ಅತ್ತೆ ಇದ್ದಾರೆ. ಬೇಕಾ? ಎಲ್ಲ ಬೇಕಾ? ಅಷ್ಟೆಲ್ಲ ಯೂಸ್ ಎಲ್ಲ ಬೇಕು. ಗೈಸ್ ಇದಕ್ಕೆ ರೇಟ್ ಅಷ್ಟು ಏನಿಲ್ಲ ಆಯ್ತಾ? ಗೈಸ್ ಇದಕ್ಕೆ 33 ರೂಪಾಯಿ ಅಷ್ಟೇ. ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ತಾ ಇದ್ದೀನಿ, ಒಂದು ಟೇಬಲ್ ಸ್ಪೂನು. ಮತ್ತು ಇದಕ್ಕೆ ಸ್ವಲ್ಪ ಕೊರಿಯಂಡರ್ ಪೌಡ್ರ್ ಹಾಕ್ತಾ ಇದ್ದೀನಿ, ಒಂದು ಸ್ವಲ್ಪ ಹಾಕು, ಅದು ನಿಮಗೆ ಅಂದಾಜಿಗೆ ಗೊತ್ತಾಗ್ತದಲ್ಲ. ಮತ್ತು ಒಂದು ಟೇಬಲ್ ಸ್ಪೂನು ಅಲ್ಲ, ಅರ್ಧ ಸಾಕು. ಗರಂ ಮಸಾಲ ಹಾಕು, ಒಂದು ಬೇಕಾ? ಮತ್ತು ಸಾಲ್ಟ್ ಹಾಕು, ಇದೆಲ್ಲ ಕ್ಲೋಸ್ ಮಾಡಬೇಕಲ್ಲ. ಮತ್ತು ಸಾಲ್ಟ್ ಬೇಕು ಆಯ್ತಾ? ಸಾಲ್ಟ್ ಬೇಕು 2 ಟೇಬಲ್ ಸ್ಪೂನು ಸಾಲ್ಟ್ ಹಾಕು ಆಯ್ತಾ? ಮತ್ತು ಇದೊಂದುಂಟು, ನನಗೆ ಮರ್ತೋಯ್ತು. ಇದು ಟರ್ಮರಿಕ್ ಪೌಡರ್. ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಹುಡಿ. ಇದು ನಾನೀಗ ಮಸಾಲೆ ಮಾಡೋದಾಯ್ತಾ? ನೀವು ಏನು ನೆನೆಸ್ಬೇಡಿ, ಅಷ್ಟು ಸಾಕು. ಅದೊಂದು 1/2 ಟೇಬಲ್ ಸ್ಪೂನು ಸಾಕು. ಮತ್ತು ನೀರು ಬೇಕಾಯ್ತಾ? 1 ಗ್ಲಾಸ್ ಫುಲ್ ನೀರು ಬೇಕು. ಫುಲ್ ಬೇಕಾ? ಈಗ ನಾನು ಸ್ವಲ್ಪ ಹಾಕಿ ಒಳ್ಳೆ ಮಿಕ್ಸ್ ಮಾಡುವ. ಕೈಯಲ್ಲಿ ಸ್ಪೂನಲ್ಲಿ ಕೈಯಲ್ಲಿ ಹಾಕ್ಬೇಕಾ? ನೋಡಿ, ಇದೇ ಥರ ಸ್ವಲ್ಪ ಹಾಕ್ಬೇಕು. ಆದರೆ ಮಾತ್ರ ಒಳ್ಳೆ ಮಸಾಲ ಥರ ಬರೋದು. ನೋಡಿ, ಇದೇ ಥರ ಒಳ್ಳೆ ಮಿಕ್ಸ್ ಮಾಡಿ. ನೋಡಿ, ಇದೇ ಥರ ನೀರು. ಇದಕ್ಕೆ ಬೇಕಿಂಗ್ ಸೋಡಾ ಪೌಡ್ರು ಅದೇನು ಬೇಡ ಆಯ್ತಾ? ಇದು ಸ್ವಲ್ಪ ಜನ ಬೇಕಿಂಗ್ ಸೋಡಲ್ಲಿ ಹಾಕಿ ಅಂಗಡಿಯಲ್ಲೆಲ್ಲ ಬೇಕಿಂಗ್ ಸೋಡಲ್ಲಿ ಹಾಕ್ತಾರೆ. ನಾನು ಹಾಕಲಿಲ್ಲ. ನೋಡಿ, ನಿಮಗೆ ನ್ಯಾಚುರಾಗಿ ನಾನು ತೋರಿಸ್ತಾ ಇದ್ದೀನಿ. ಅದೇ ಥರ ಮಿಕ್ಸ್ ಮಾಡಿ ನೀರು. ನೋಡಿ, ಇದೇ ಥರ ಮೆಲ್ಲ ಮೆಲ್ಲ ಹಾಕಿಕೊಂಡಿರ್ಬೇಕು. ನೋಡಿ, ಮಸಾಲ ಒಳ್ಳೆ ಸೆಟ್ ಆಗಿದೆ. ನೋಡಿ, ಈಗ ಮಸಾಲ ಒಳ್ಳೆ ಸೆಟ್ ಆಗಿದೆ. ನೋಡು ಉಪ್ಪು, ನೋಡು ಗೈಸ್ ಉಪ್ಪಲ್ಲಾಗಿದೆ. ನೋಡಿ, ಇದೇ ಥರ ಆಗಿದೆ. ನೋಡಿ, ಈ ಥರ ಆಗಿದೆ. ನೋಡಿ, ನಾನು ಸುಮ್ಮನೆ ಕಾಮಿಡಿ ಮಾಡಿದೆ ಆಯ್ತಾ? ಗೈಸ್ ಇದು 5 ಮಿನಿಟ್ ರೆಸ್ಟ್ ಆಗಿಡುವ. ನೋಡಿ, ಇದು ಈವ್ನಿಂಗ್ ಸ್ನ್ಯಾಕ್ ಆಯ್ತಾ? ಈವ್ನಿಂಗ್ ಎಲ್ಲ ತುಂಬ ಖುಷಿ ಆಗ್ತದೆ ತಿನ್ನಲಿಕ್ಕೆ. ಸ್ವಲ್ಪ ಬ್ಯಾಕ್ಗ್ರೌಂಡ್ ಸೌಂಡ್ ಸ್ವಲ್ಪ ಏನಾದರೂ ಸೌಂಡ್ ಬರ್ಬೋದು, ಮಕ್ಕಳೆಲ್ಲ ಇದ್ದಾರೆ ಮನೆಯಲ್ಲಿ. ಅದು ನೀವೇನು ಬೇಸರ ಮಾಡಬೇಡಿ, ಅವರಿಗೋಸ್ಕರ ನಾನು ಮಾಡ್ತಾ ಇರೋದು. ಮತ್ತು ನಾನು ನ್ಯಾಚುರಾಗಿ ಮಾತಾಡೋದಲ್ಲ, ಅದಕ್ಕೆ ನಿಮಗೆ ಸ್ವಲ್ಪ ಏನಾದರೆ ಬ್ಯಾಕ್ಗ್ರೌಂಡು ಏನಾದರೂ ಒಂದು ಸೌಂಡ್ ಬರ್ಬೋದು. ಗೈಸ್ ನೋಡಿ, ಇದು ನಾನು ಮೆಣಸಿನಕಾಯಿ ತೆಗೆದಿದ್ದೀನಿ. ಈಗ ಇಲ್ಲಿಂದ ಕಟ್ ಮಾಡಬೇಕು. ನೋಡಿ, ಇದೇ ಥರ ಕಟ್ ಮಾಡಬೇಕು. ಮತ್ತು ಇಲ್ಲಿಂದ ಈಗ ಮಾಡಬೇಕು. ಮತ್ತು ಒಳಗೆ ಇದು ಉಂಟಲ್ಲ, ಅದನ್ನು ಎಲ್ಲ ತೆಗಿಬೇಕು. ನೋಡಿ, ತೆಗೆದು ಈ ಸೈಡಿಗೆ ಹಾಕು. ಒಳಗೆ ಆಯ್ತು, ಇದು ಬಜ್ಜಿ ಎಲ್ಲ ಹಾಕೋದು ಒಳಗೆ. ನೋಡಿ, ಓ ಇದು ಕಟ್ಟಾಯಿತು. ಏನು ಮಾಡೋದು, ಇದು ಕಟ್ಟಾಗಿದ್ಲೆ ಏನಾಗೋದಿಲ್ಲಲ್ಲ, ಏನಾಗೋದಿಲ್ಲಂತೆ. ನೋಡಿ, ಇದೇ ಥರ ಕ್ಲೀನ್ ಮಾಡ್ಬೇಕು ಆಯ್ತಾ? ಒಳಗೆ ಕಾಣ್ತದಲ್ಲ. ನೋಡಿ, ಈಗ ನಾನು ನೆಕ್ಸ್ಟೊಂದು ಮಾಡ್ತಾ ಇದ್ದೀನಿ. ಇಲ್ಲಿಂದ ಈ ಥರ ಮಾಡಿ ನೋಡಿ, ಇಲ್ಲಿಂದ ಇದೇ ಥರ ಕಟ್ ಮಾಡಿ. ಮತ್ತು ಈಗ ಮಾಡಿ ಎಲ್ಲ ಓಪನ್ ಮಾಡ್ಬೇಕು ಆಯ್ತಾ? ಮತ್ತೆ ಒಳಗಿಂದ ಎಲ್ಲ ತೆಗಿಬೇಕು. ನೋಡಿ ಗೈಸ್, ಒಳಗಿಂದ ಈ ಥರ ತೆಗೆದು ನೋಡಿ, ಕ್ಲೀನ್ ಆಯಿತು ಗೈಸ್. ಇದು ಬೇಕಾಯ್ತಾ? ಇದು ಫಸ್ಟ್, ಇದು ನನಗೆ ಸ್ವಲ್ಪ ಮಿಸ್ ಆಯಿತು. ಇದು ಅಲ್ಲಿ ಅಂಗಡಿಯಲ್ಲೇ ಕಟ್ಟಾಗಿತ್ತು. ಗೈಸ್ ನೋಡಿ, ಈಗ ನೋಡಿ, ಈಗ ಒಳ್ಳೆ ಇದೆಲ್ಲ ಒಳಗೆ ಇದೆಲ್ಲ ತೆಗ್ದಾಯ್ತು. ಇದು ಇದ್ರ ಕೂಡ ಬೀಜ ಎಲ್ಲ ತೆಗ್ದಾಯ್ತು, ಇದ್ರ ಕೂಡ ಏನಾಗೋದಿಲ್ಲ ಆಯ್ತಾ? ನೋಡಿ, ಇದರಲ್ಲಿ ಇತ್ತು ಮಕ್ಕಳಿಗೆಲ್ಲ ಕೊಡುವಾಗ ಕಾರಲ್ಲಿ ಆಗಿದ್ರೆ, ಅದಕ್ಕೆ ನಾನೆಲ್ಲ ಬೀಜ ಎಲ್ಲ ತೆಗ್ದಾಗಿದೆ. ಇದು ಬೇಕಾದ್ರೆ ಬಿಸಿ ನೀರಲ್ಲಿ ಕೂಡ ನಾವು ಉಪ್ಪು ಹಾಕಿ ಬೇಯಿಸ್ಬೋದಾಯ್ತಾ? ಅದು ಯಾಕೆಂದರೆ ಮಕ್ಕಳು ಎಲ್ಲ
ಮಕ್ಕಳಿಗೆಲ್ಲ ಕೊಡಲಿಕ್ಕೆ ನನಗೆ ಬಿಸಿ ನೀರಲ್ಲೆಲ್ಲ ಹಾಕಲಿಲ್ಲ. ಈಗ ನಾನು ತೊಳೆದು ಬರ್ತೀನಿ ಗೈಸ್ ನೋಡಿ. ಈಗ ನಾನು ತೊಳೆದಲ್ಲಾಗಿದೆ. ಈಗ ನಾವು ಪೊಟ್ಯಾಟೊ ಮತ್ತು ಆನಿಯನ್ ತೊಳೆದು ಕಟ್ ಮಾಡಿ ಬೇಯಿಸುವ ಗೈಸ್ ನೋಡಿ. ಈಗ ನನಗೆ ತೊಳೆದಲ್ಲಾಗಿದೆ. ಈಗ ಸಿಪ್ಪೆ ತೆಗಿತಾ ಇದ್ದೀನಿ ನೋಡಿ. ಇದೇ ಥರ ತೆಗಿಬೇಕು. ಏನು ಸ್ವಲ್ಪ ಮಿಸ್ಟೇಕ್ ಉಂಟಾ ಅಂತ ಇಲ್ಲ ಹೋಗ್ತದೆ ಸರಿ ಉಂಟು ಅಲ್ಲ ಎಂತ ನಾನು ತೆಗಿತೀನಿ ಗೈಸ್ ನೋಡಿ. ಈಗ ನಾನು ಆನಿಯನ್ ಕಟ್ ಮಾಡ್ತಾ ಇದ್ದೀನಿ. ಇದೇ ಥರ ಕಟ್ ಮಾಡಬೇಕಾ ನೋಡಿ. ಈ ಥರ ಕಟ್ ಮಾಡಿ ನಿನಗೆ ಎಂತ ಮಾಡಲಿಕ್ಕೆ ಗೊತ್ತಿಲ್ಲ ಎಂತ ನಾನು ಕೆಪ್ಸಿ ಮಾಡಲಿಲ್ಲ ಗೈಸ್. ಇದನ್ನು ನಾವು ಬಾಯ್ಲ್ ಮಾಡುವ. ಈಗ ಕಟ್ ಮಾಡಬೇಕಾಯ್ತಾ. ಈ ಥರ ಕಟ್ ಮಾಡುವ. ದೊಡ್ಡ ದೊಡ್ಡ ಬೇಕಾದ್ರೆ ಕಟ್ ಮಾಡಬೇಕು. ತುಂಬ ಕಷ್ಟ ಮಾಡ್ಬೋದು ಏನಾಗಲ್ಲ ಆಯ್ತಾ. ಅದು ನಾವು ಬಾಯ್ಲ್ ಮಾಡಲಿಕ್ಕೆಲ್ಲ ಗೈಸ್ ನೋಡು. ಇದನ್ನು ನಾವೊಂದು ಬಾಯ್ಲ್ ಮಾಡೋ. ಒಂದು ಕುಕ್ಕರಲ್ಲಿ ಒಂದು ಎರಡು ವಿಸಿಲ್ ಹಾಕುವ ಗೈಸ್ ನೋಡಿ. ಈಗ ಒಳ್ಳೆ ಬಾಯ್ಲ್ ಎಲ್ಲ ಆಗಿ ಬಾಯ್ಲ್ ಮಾಡಿ ಆಗಿದೆ. ಈಗ ನಾವು ಇದನ್ನು ಸ್ಮ್ಯಾಶ್ ಮಾಡುವ. ನನ್ನ ಹತ್ರ ಸ್ಮ್ಯಾಶ್ ಮಾಡೋದಿಲ್ಲ. ಈಗೊಂದು ಇಂಥದ್ದು ತೆಗೆದು ಈಗ ಮಾಡೋ. ಸ್ಮ್ಯಾಶ್ ಸ್ಮ್ಯಾಶ್ ಮಾಡಲಿಕ್ಕೆ ಗೊತ್ತಿರ್ಬೋದಲ್ಲ ಅಲ್ಲಲ್ಲಿ ನೋಡಿ. ಇದೇ ಥರ ಸ್ಮ್ಯಾಶ್ ಮಾಡಬೇಕು. ಗ್ಲಾಸಲ್ಲಿ ಮಾಡ. ಗ್ಲಾಸಲ್ಲಿ ಮಾಡು. ಗ್ಲಾಸಲ್ಲಿ ಮಾಡ ಮಾಡ. ಹೌದು ಗ್ಲಾಸಲ್ಲಿ ಮಾಡುವ. ಗ್ಲಾಸಲ್ಲಿ ಒಳ್ಳೆ ಆಗ್ತದ? ಗ್ಲಾಸಲ್ಲಿ ಒಳ್ಳೆ ಆಗ್ತದೆ. ಈಗ ನಿಮ್ಮ ಪ್ಲ್ಯಾನ್ ಅಲ್ಲ ನಿಮ್ಮ ಇದೇ ಗ್ಲಾಸ ಹಾಗೆ ಗೈಸ್. ಇವರ ಪ್ಲ್ಯಾನ್ ಒಳ್ಳೆ ಉಂಟು ಗೈಸ್. ಒಳ್ಳೆ ಇದಾಗ್ತದೆ ಸ್ಮ್ಯಾಶಿ. ನಾನು ಮಕ್ಕಳಿಗೆ ಊಟ ಎಲ್ಲ ಬರ್ತಾರಲ್ವಾ ಅದು ಸ್ವಲ್ಪ ಈಗ ಕೊಡುನು ಗೈಸ್. ಯಾವ ಅದು ತಿಂದಿದ್ಯಾ ಅಂತ ಊಟ ಈಗ ದೊಡ್ಡದ ಮೇಲೆ. ನಾನು ತಿಂದಿದೆ. ನಾನು ಸಣ್ಣ ಇದಾಗ ತಿಂದಿದ್ದೀನಿ ಹಾಗೆ. ಈಗ ದೊಡ್ಡ ಇರೋದು ಗೈಸ್ ನೋಡಿ. ಈಗ ನಾನು ಫ್ಯಾನ್ ಹಾಕಿದ್ದೀನಿ. ಅದರಲ್ಲಿ ಸ್ವಲ್ಪ ನೀರುತ್ತ ಅಂತ. ಈಗ ನಾನು ಆಯಿಲ್ ಹಾಕ್ತಾ ಇದ್ದೀನಿ. ಈಗ ಸ್ವಲ್ಪ ಆಯಿಲ್ ಹಾಕುವ ಗೈಸ್. ಇದು ಎರಡು ಸೈಡಲ್ಲಿ ಬರ್ತಾ ಉಂಟು ಆಯಿಲ್. ಎಂತ ಮಾಡಲಿಕ್ಕೆ ಮರ ಆಯಿಲ್? ಆಯಿಲ್ ಅದು ಮಸಾಲೆ ಮಾಡಲಿಕ್ಕೆ. ಓ ನನಗೆ ಗೊತ್ತೇ ಇಲ್ಲ. ಉಂಟು ಮರೆ ಇದರಲ್ಲಿ ನೋಡಿ ಗೈಸ್. ಅದು ಸ್ವಲ್ಪ ಉಜ್ಜ ಆಯ್ತಾ. ಅದೇನೋ ಸೈಡ್ ಹೊಟ್ಟೆ ಲೀಕೇಜ್ ಉಂಟು. ಮತ್ತೆ ಎಂತ ಇದ್ದಿದ್ರೆ ಹೀಗೆ ಇಟ್ಕೊಂಡು ಈಗ ಇದೇ ಥರ ಮಾಡಿ. ಇದೇ ಥರ ಮಾಡಿ ಅಂತ ಡೇಂಜರಸ್. ತಲೆ ಅದು ಸ್ವಲ್ಪ ಅಲ್ಲ ಕೈಗೆ ಹೋಗ್ತಿದ್ದೀನಿ. ತೊಂದರೆ ಬರ್ತೋದು ಗೈಸ್. ಎಲ್ಲ ಮಿಕ್ಸ್ ಮಾಡಬೇಕು. ಆಯಿಲ್ ಒಂದು ಅಲ್ಲ ಆನಿಯನ್ ಸ್ವಲ್ಪ ರೆಡ್ ಥರ ಬರಲಿ ಆಯ್ತಾ ಗೈಸ್ ನೋಡಿ. ಇದು ರೆಡ್ ಥರ ಬಂತು. ಇದಕ್ಕೆ ನಾನು ಇದು ಹಾಕ್ತಾ ಇದ್ದೀನಿ ಪೊಟ್ಯಾಟೊ. ಪೊಟ್ಯಾಟೊ ಹಾಕ್ತಾ ಇದ್ದೀನಿ ಗೈಸ್. ನೋಡಿ ಇದೇ ಥರ ಹಾಕ್ಬೇಕಾಯ್ತಾ ಪೊಟ್ಯಾಟೊ. ನೋಡಿ ಎಲ್ಲ ಸ್ಮ್ಯಾಶ್ ಮಾಡಿದ್ದೀನಿ. ಇದು ಇಟ್ಕೊಂಡು ಬೇಕಷ್ಟೇ. ಇದು ನಮಗೆ ಬೇಕೇ ಬೇಕು. ನೋಡಿ ಒಳ್ಳೆ ಸ್ಮ್ಯಾಶ್ ಮಾಡಿದ್ದೀನಿ ಗೈಸ್ ನೋಡಿ. ಈಗ ನಾನು ಒಳ್ಳೆ ಮಿಕ್ಸ್ ಎಲ್ಲ ಮಾಡಿ ಆಗಿದೆ. ಇದಕ್ಕೆ ಸಾಲ್ಟ್ ಹಾಕಿದ್ದೀನಿ ನೋಡಿ. ಒಳ್ಳೆ ಮಿಕ್ಸ್ ಸಾಲ್ಟ್ ಎಲ್ಲ ಹಾಕಿ ಒಳ್ಳೆ ಮಿಕ್ಸ್ ಮಾಡಬೇಕು. ಮತ್ತು ಇದು ಇದೇನು ಚಿಕನ್ ಮಸಾಲ. ಹಾಂ ಇದು ಚಿಕನ್ ಮಸಾಲ ಐಟ. ಚಿಕನ್ ಮಸಾಲ ಇಲ್ಲಾದರೂ ಕೂಡ ಆಗ್ತದೆ. ಇದು ಚಿಕನ್ ಮಸಾಲ ಮತ್ತು ಟರ್ಮರಿಕ್ ಪೌಡರ್ ಮತ್ತೆ ಗರಂ ಮಸಾಲ ಮತ್ತೆ ಸ್ವಲ್ಪ ಮತ್ತು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರ್ ಆಯ್ತಾ. ಇದು ಪ್ಯಾಕೆಟ್ ಅಲ್ಲೇ ಉಂಟು ನೋಡಿ. ಕಾಶ್ಮೀರಿ ಚಿಲ್ಲಿ ಪೌಡರ್ ಜಾಸ್ತಿ ಇದ್ರೆ ಏನಾಗಲ್ಲ ಆಯ್ತಾ. ಮತ್ತೆ ಒಳ್ಳೆ ಮಿಕ್ಸ್ ಮಾಡಿ ಆಯ್ತಾ. ಇದೇ ಥರ ಗೈಸ್. ಇದಕ್ಕೆ ನಾನು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ನೋಡಿ. ಸ್ವಲ್ಪ ನೀರು ಹಾಕಿ ಒಳ್ಳೆ ಮಿಕ್ಸ್ ಮಾಡುವ. ಈಗ ನಾನು ಗ್ಯಾಸ್ ಎಲ್ಲ ಆಫ್ ಮಾಡಿದ್ದೀನಿ. ಇದಕ್ಕೆ ನಾನು ಇದು ಕೊರಿಯಾಂಡರ್ ಲೀವ್ಸ್ ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಮತ್ತೆ ಅಕ್ಕಿ. ಮಕ್ಕಳೇನು ಎಲ್ಲ ಬೊಬ್ಬೆ ಹಾಕ್ತಾ ಇದ್ದಾರೆ ಅಂತ ಕದ್ದು. ಮತ್ತೆ ಈಗ ಮಾಡಿ ಗೈಸ್ ನೋಡಿ. ಗೈಸ್ ಈಗ ಒಳ್ಳೆ ಮಸಾಲೆ ಎಲ್ಲ ಒಳ್ಳೆ ಆಗಿದೆ ನೋಡಿ. ಈಗ ಮಸಾಲೆ ಎಲ್ಲ ಮಾಡಿ ಆಯ್ತು. ಈಗ ನಾವು ಪರಿಮಳ ಉಂಟು ಎಂತ ಪರಿಮಳ. ನೆಕ್ಸ್ಟ್ ನಾವು ಆ ಚಿಲ್ಲಿ ಒಳಗಿದು ಹಾಕಿ ಮತ್ತೆ ಫ್ರೈ ಮಾಡುವ ಗೈಸ್ ನೋಡಿ. ಈಗ ಇದೆಲ್ಲ ರೆಡಿ ಆಗಿದೆ ಆಯ್ತಾ. ಸ್ಮ್ಯಾಶ್ ಎಲ್ಲ ಮಾಡಿ ಆಗಿದೆ. ಈಗ ನಾವೊಂದು ಮೆಣಸಿನಕಾಯಿ ಹೀಗೆ ತೆಗೆದು
ಉಂಡೆ ಉಂಡೆ ಥರ ಅದರ ಒಳಗೆ ಹೀಗೆ ಹಾಕೋ. ಇದೇ ಥರ ಅಲ್ಲ ಹೌದು ನೋಡಿ, ಇದೇ ಥರ ಒಳಗೆ ಹಾಕೋ. ಇದೇ ಥರ ಹಾಕಬೇಕು. ಏನಂತಾರ ಪೊಟೇಟೋ ಒಂದು ಈಚೆ ಹಾಕೋದು ನಿನಗೆ ತಿನ್ನಲಿಕ್ಕೆ. ನೋಡಿ ಇದರ ಒಳಗೆ ಒಳ್ಳೆ ಮಸಾಲ ಹಾಕಿದ್ದೀನಿ, ಎಲ್ಲ ಮಸಾಲ ಹಾಕಿದ್ದೀನಿ. ಮತ್ತೆ ಇದೆ ಈ ಥರ ಅಲ್ಲ, ಇದೇ ಥರ ಅಂತೆ ಇವರು ಹೇಳಿದ್ದು. ಗೈಸ್ ಈಗ ಈಗ ಮಸಾಲ ಎಲ್ಲ ಮಾಡಿ ಆಯಿತು ಒಳಗೆ ಒಳ್ಳೆ. ಇದೊಂದು ಪ್ಲೇಟಿಗೆ ಹಾಕು ಆಯಿತಾ, ಮಾಡಿ ಎಲ್ಲ ಸ್ಮ್ಯಾಶ್ ಎಲ್ಲ ಮಾಡಿ ಮತ್ತೆ ಮತ್ತೆ ಫ್ರೈ ಮಾಡು. ನೋಡಿ ಈಗ ಆಯಿಲ್ ಎಲ್ಲ ಬಿಸಿ ಆಗಿದೆ. ಈಗ ನಾನು ಮಸಾಲ ಮಾಡಿದ ಚಿಲ್ಲಿಯನ್ನು ಹಾಕ್ತಾ ಇದ್ದೀನಿ, ಅದರ ಮಸಾಲ ಉಂಟಲ್ಲ ಅದಕ್ಕೆ ಒಳ್ಳೆ ಮಿಕ್ಸ್ ಮಾಡಬೇಕು. ಬೇಗ ಮಾಡುವರೆ ನನಗೆ ಆಸೆ ಆಗ್ತಾ ಉಂಟು. ನಿನಗೆಲ್ಲ ಆಗ್ಬೋದು, ನೀನು ಭಯಂಕರ ಅಲ್ಲ, ನಿನಗೆಲ್ಲ ಆಗ್ತದೆ. ನೋಡಿ ಹೀಗೇನೆ ಮಾಡಿ ಆಯಿಲಿಗೆ ಸುಯಿ ಅಂತ ಹಾಕೋದು. ನೋಡಿ ಗೈಸ್ ನೋಡಿ ಈಗ ಹಾಕೋದು. ವಾಟ್ ಆರ್ ಸರ್ ಫನ್ನಿ ಇಲ್ಲ ಪರಿಮಳ. ಈಗ ನಾನು ನಾಲ್ಕು ನಾಲ್ಕು ಹಾಕಿದ್ದೀನಿ. ನೋಡಿ ಗೈಸ್ ಈಗ ಒಳ್ಳೆ ಬಜ್ಜಿ ಥರ ಆಗಿದೆ. ನೋಡಿ ಒಳ್ಳೆ ಬಜ್ಜಿ ಥರ ಆಗಿದೆ. ಈಗ ನಾವು ಒಳ್ಳೆ ಇದು ಎಲ್ಲ ಫ್ರೈ ಆಗಲಿ, ಫ್ರೈ ಆದ ಮೇಲೆ ನಾವು ಇದನ್ನು ತೆಗೆಯುವ. ಗೈಸ್ ನೋಡಿ ಈಗ ಒಳ್ಳೆ ಫ್ರೈ ಆಗಿದೆ ಇದು. ನೋಡಿ ಒಳ್ಳೆ ಫ್ರೈ ಆಗಿ ಈಗ ನಾನು ತೆಗಿತಾ ಇದ್ದೀನಿ. ಇದು ಈಗ ಈಗ ತೆಗೆದು ಬಜ್ಜಿ ಒಳ್ಳೆ ಬಜ್ಜಿ ಅದಕ್ಕೆ ಹಾಕೋದು. ಇದೊಂದು ನಿನಗೆ ಇದು ಈ ಬಾಳೆ ಇದು ಇಷ್ಟನ ಬಜ್ಜಿ? ಹಾ ಇಷ್ಟ. ಒಂದು ತಿನ್ನು, ನೀನು ಎಷ್ಟು ತಿಂತಿ? ಒಂದು ನಾನು ಮೂರು ತಿಂತಿ. ಮೂರು? ಯಾವ ನಿನ್ನಂತ ಮೂರು? ನಾನೀಗ ಸುಮ್ಮನೆ ಹೇಳಿದ್ದು ಒಂದು. ಹೇಗೆಂತ ಹೇಗೆ ಚಿಲ್ಲಿ ಖಾರ ಇಷ್ಟ ಇಲ್ಲ ಅಲ್ಲ? ಖಾರ ನನ್ನ ಫೇವ್ರೇಟ್. ನನಗೆ ಸ್ವೀಟ್ ಇಷ್ಟ ಇಲ್ಲ ಗೈಸ್, ನನಗೆ ಸ್ಪೈಸಿ ಮಾತ್ರ. ಎಲ್ಲ ಏನಾಗಿದ್ರು ನನಗೆ ಸ್ಪೈಸಿ ಮಾತ್ರ ಇಷ್ಟ ನನಗೆ. ಕೊಡೋಣ. ನಾನು ಇಲ್ಲಿ ಈ ಮಸಾಲ ಪುರಿ ಅಂಗಡಿಗೆ ಎಲ್ಲ ಹೋಗಿದ್ದೆ, ಅಲ್ಲಿ ಕೂಡ ಹಾಗೇನೆ. ನಾನು ಇದೆ ನನಗೆಲ್ಲ ಸ್ಪೈಸಿ ನಾನು ಹೇಳ್ತೀನಿ. ಈಗ ಅವನು ಇಲ್ಲ, ಅದು ಈ ವಾರದಲ್ಲಿ ಓಪನ್ ಮಾಡೋದು. ಆಗ ನಾನು ಅಲ್ಲಿಗೆ ಹೋಗಿ ಒಂದು ವ್ಲಾಗ್ ಮಾಡ್ತೀನಿ. ನಾವು ಮಸಾಲ ಪುರಿ ತಿನ್ನುವ ಸೀನ್ ಎಲ್ಲ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೊಸ ಹೊಸ ವಿಡಿಯೋಗಾಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇಟ್ಸ್ ಮೀ ನಶರ್ ನಚ್ಚು ಸೈನಿಂಗ್ ಔಟ್.